ನನಗೆ ಈ ನಂಬಿಕೆ ಇತ್ತು ಅಥವಾ ನಂಬೋ ಹಾಗೆ ಮಾಡಿದ್ರು ಜೀವನದಲ್ಲಿ ಒಂದೇ ಸಂಗಾತಿ ಅಂತ. ಆದರೆ ನಾನು ಈಗ ಗಮನಿಸಿ ನೋಡಿದಾಗ ಒಂದೇ ಸಂಗಾತಿ ಅನ್ನೋದು ಇಲ್ಲವೇ ಇಲ್ಲ ಅನಿಸುತ್ತೆ. ಅದರ ಪರಿಕಲ್ಪನೆಯೇ ಹೋಗ್ಬಿಟ್ಟಿದೆ. ಇದರ ಬಗ್ಗೆ ನೀವೇನಂತೀರಿ? ಇಟ್ಸ್ ನಾಟ್ ಗಾನ್, ಮೇ ಬಿ ಇನ್ ಜೆ ಎನ್ ಯು ಇಟ್ಸ್ ಗಾನ್. ಅದು ಹೋಗಿಲ್ಲ, ಬಹುಶಃ ಜೆ ಎನ್ ಯು ನಲ್ಲಿ ಹೋಗ್ಬಿಟ್ಟಿದ್ಯೇನೋ. ಉಳಿದ ಪ್ರಪಂಚದಲ್ಲಿ ಅದು ಹೋಗಿಲ್ಲ. ನೀವು ಅಮೆರಿಕಾಗೆ ಹೋದರೂ ಕೂಡ ಅಲ್ಲಿ ಲೈಂಗಿಕತೆ ಅಷ್ಟು ಮುಕ್ತವಾದರೂ ಅಲ್ಲೂ ಜನರು ಮದುವೆ ಆದಾಗ ಅದು ಜೀವನ ಪೂರ್ತಿ ಇರುತ್ತೆ ಅಂತ ಅಂದ್ಕೋತಾರೆ. ಆದರೆ 2 ವರ್ಷದಲ್ಲಿ ಆ ಜೀವನ ಮುಗ್ದು ಹೋಗುತ್ತೆ, ಅದು ಬೇರೆ ವಿಷಯ. ಆದರೆ ಮದುವೆ ಆದಾಗ ಅದು ಜೀವನ ಪೂರ್ತಿ ಅಂದ್ಕೋತಾರೆ. ಅದಕ್ಕೆ ವಜ್ರದಲ್ಲಿ ಇನ್ವೆಸ್ಟ್ ಮಾಡೋದು, ಅದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ಕೋತಾರೆ, ಅದರಲ್ಲಿ ಹೂಡ್ತಾರೆ. ಆದರೆ ದುರದೃಷ್ಟವಶಾತ್ ಹಲವಾರು ಕಾರಣಗಳಿಂದ ಸಂಬಂಧಗಳು ಕೆಡುತ್ತವೆ. ಅವು ಅಷ್ಟು ಸುಲಭವಾಗಿ ಕೆಡೋದಕ್ಕೆ ಒಂದು ಕಾರಣ ಅಂದರೆ ಜನರು ಬದುಕಲ್ಲಿ ತುಂಬ ತಡವಾಗಿ ಭೇಟಿಯಾಗುತ್ತಾರೆ. ನೋಡಿ, ಜನರು ಬದುಕಲ್ಲಿ ಬೇಗ ಭೇಟಿಯಾದಾಗ ಅವರ ವ್ಯಕ್ತಿತ್ವ ಹೆಪ್ಪುಗಟ್ಟಿರಲ್ಲ. 17-18 ವಯಸ್ಸಿಗೆ ಭೇಟಿಯಾದಾಗ ಇಬ್ಬರೂ ಒಂದೇ ವ್ಯಕ್ತಿಯ ಥರ ಆಗಿಬಿಡ್ತಾರೆ ಸುಲಭವಾಗಿ. ಈಗ 30ಕ್ಕೆ ಸಿಗ್ತಿದ್ದಾರೆ, ಇಬ್ಬರೂ ಹೆಪ್ಪುಗಟ್ಟಿದ್ದಾರೆ, 2 ಕಾಂಕ್ರೀಟ್ ಇಟ್ಟಿಗೆಗಳು. ಆದರೆ ನಾನು ನೋಡಿದ್ದೀನಿ, ಬೇಗ ಮದುವೆ ಆದರೆ ಅವರು ಜೊತೆಯಾಗೇ ಇರ್ತಾರೆ. 50 ವರ್ಷ ಆದಮೇಲೆ ಮದುವೆ ಆದರೆ ಆಗಲೂ ಜೊತೆಯಾಗಿರ್ತಾರೆ, ಯಾಕೆಂದರೆ ಕಾಂಕ್ರೀಟ್ ಮತ್ತೆ ಮೆದುವಾಗಿರುತ್ತೆ. 30 ಮತ್ತು 50 ನಡುವೆ ಅದು ಸ್ವಲ್ಪ ಕಾಂಕ್ರೀಟ್ ಇಟ್ಟಿಗೆ ಥರ ಅಲ್ವಾ, ಪ್ರಬಲವಾದ ವ್ಯಕ್ತಿತ್ವ. ಆಗ ಘರ್ಷಣೆ ಆಗುತ್ತೆ. ಅವರಲ್ಲಿ ವಿವೇಕ ಇದ್ದರೆ ಅದನ್ನು ಮೀರ್ತಾರೆ. ಏಕಸಂಗಾತಿ ಅಥವಾ ಬಹುಸಂಗಾತಿ ಇತ್ಯಾದಿ ವಿಷಯಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದರೆ, ನೋಡಿ, ನಾವೆಲ್ಲ ಇಲ್ಲಿದ್ದೀವಿ, ನೀವು ನಾನು ಇಲ್ಲಿದ್ದೀವಿ ಅಂದರೆ ಒಬ್ಬ ಪುರುಷ ಒಬ್ಬ ಮಹಿಳೆ ಹಿಂದೊಮ್ಮೆ ಜೊತೆಯಾದರು ಅಂತ. ನೀವು ಅಂದ್ಕೋಬಹುದು, ಓ ಅವರು ಹೆತ್ತವರು, ಪ್ರೀತಿ ಲೈಂಗಿಕತೆ ಎಲ್ಲ ಇಲ್ಲ ಅವರ ನಡುವೆ, ಯಾರೋ ಪುರೋಹಿತರು ಮಂತ್ರ ಹೇಳಿದ್ರಿಂದ ನೀವು ಹುಟ್ಟಿದ್ರಿ. ಇಲ್ಲ, ಅದು ಹಾಗಲ್ಲ. ಯಾರಿಗೋ ದೈಹಿಕ ಅಗತ್ಯ ಇತ್ತು, ಅದನ್ನು ಮದುವೆ ಮೂಲಕ ನಿರ್ವಹಿಸಿದರು, ಮತ್ತು ನಾವಿಲ್ಲಿದ್ದೀವಿ. ನಿಮಗೆ 18 ಆದಾಗ ನೀವು ಮದುವೆಗೆ ವಿರುದ್ಧವಾಗ್ತೀರಿ. ಆದರೆ ನಿಮಗೆ 3 ವರ್ಷ ಆಗಿದ್ದಾಗ ಮದುವೆ ಪರವಾಗಿದ್ರಿ, ನಿಮ್ಮ ಹೆತ್ತವರ ಮದುವೆ. ಆಗ ನಿಮ್ಮ ಹೆತ್ತವರಿಗೆ ಸ್ಥಿರವಾದ ಸಂಸಾರ ಇತ್ತು ಅಂತ ಖುಷಿ ಇತ್ತು ತಾನೆ? ಹಲೋ, 18 ಆದಾಗ ಮುಕ್ತ ಲೈಂಗಿಕತೆ, ಮದುವೆ ಯಾಕೆ ಅಂತ ಎಲ್ಲ ಯೋಚಿಸ್ತೀರಿ. ಆದರೆ ನಿಮಗೆ 50-55 ಆದಾಗ ಮತ್ತೆ ನೀವು ಸ್ಥಿರವಾದ ಒಂದು ಸಂಬಂಧಕ್ಕಾಗಿ ಹವಣಿಸ್ತೀರಿ. ಅದರಿಂದ ನೀವು ಆಯ್ಕೆ ಮಾಡಬೇಕು, ಇದು ನಿಮ್ಮ ಜೀವನ. ನಿಮಗೆ ಜೀವನದಲ್ಲಿ ಭಾವನಾತ್ಮಕವಾಗಿ ಯಾವಾಗಲೂ ಯಾರನ್ನಾದರೂ ಹುಡುಕ್ತಾ ಇರಬೇಕಾ, ಅಥವಾ ಅದನ್ನು ಸೆಟಲ್ ಮಾಡಿಬಿಟ್ಟು ನಿಮ್ಮ ಪ್ರಜ್ಞೆ ಸಮಯನ ಬೇರೆ ಏನಕ್ಕಾದರೂ ಬಳಸ್ತೀರಾ? ನಿಮ್ಮ ರಿಸರ್ಚು, ನಿಮ್ಮ ಕೆಲಸ, ಅದು ಏನೇ ಇರಲಿ, ನಿಮ್ಮ ದೇಹ ಭಾವನೆಗಳನ್ನು ಸೆಟಲ್ ಮಾಡಿಬಿಟ್ರೆ ನಿಮ್ಮ ಬುದ್ಧಿಯನ್ನು ಬಳಸೋ ನಿಮ್ಮ ಸಾಮರ್ಥ್ಯ ಬಹಳ ಹೆಚ್ಚಾಗುತ್ತೆ. ಇಲ್ಲಾಂದರೆ ಪ್ರತಿದಿನ ಯಾರನ್ನಾದರೂ ಹುಡುಕ್ತಾ ತಿರುಗಬೇಕಾಗತ್ತೆ. ಇಲ್ಲ, ನಾನು ಪರಿಹಾಸ್ಯ ಮಾಡ್ತಾ ಇಲ್ಲ, ನನಗೆ ಬಹಳ ಬೇಜಾರಾಗುತ್ತೆ. ಅಮೇರಿಕಾದಲ್ಲಿ ನನಗೆ ಗೊತ್ತಿರೋರು, ನನ್ನ ಜೊತೆ ಈಗ 1000 ಜನ ಇನ್ವಾಲ್ವ್ ಆಗಿದ್ದಾರೆ. 40-45 ವರ್ಷದ ವ್ಯಕ್ತಿಗಳು, ಮಹಿಳೆಯರು, ಬಹಳ ಒಳ್ಳೆ ಜನರು. ಆದರೆ ಅವರು ಈ ಇತ್ತೀಚೆಗೆ ಎಲ್ಲ ಆನ್ಲೈನ್ ಆಗಿದೆ, ಇಲ್ಲಾಂದರೆ ಅವರು ಬಾರ್ಗೆ ಹೋಗಿ ಕಾಯೋರು, ಯಾರಾದರೂ ಅವ್ರನ್ನ ಕರ್ಕೊಂಡು ಹೋಗಬೇಕು. ಇದು ಶೋಚನೀಯ. ಟಿಂಡರ್ ಜನರೇಷನ್, ಐ ಆಮ್ ಸಾರಿ, ಟಿಂಡರ್ ಜನರೇಷನ್, ಏನಾದರೂ ಕರೀರಿ. 45ರ ಮಹಿಳೆ ಪ್ರೀತಿ ಗೌರವದ ವಾತಾವರಣದಲ್ಲಿ ಇರಬೇಕು. ಆದರೆ ಈಗ ಆಕೆ ಅಲ್ಲಿ ಕೂತು ಯಾರೋ ಅಪರಿಚಿತ ಬರೋದಕ್ಕೆ ಕಾಯ್ತಾ ಇದ್ದಾಳೆ. ಅವನು ಡಿನ್ನರು ಡ್ರಿಂಕು ಕೊಡಿಸುವಾಗ 10 ನಿಮಿಷದಲ್ಲಿ ಆಕೆ ನಿರ್ಧರಿಸ್ತಾಳೆ. ಇದು ಶೋಚನೀಯ. ಮದುವೆ ಆಗದವರು ಎಲ್ಲರೂ ಹಾಗಾಗ್ತಾರೆ ಅಂತ ಅಲ್ಲ, ಆದರೆ ನೀವೊಂದು ವ್ಯವಸ್ಥೆಯನ್ನು ಮುರಿಯೋ ಮುನ್ನ ಸಮಾಜದ ಹಿತವನ್ನು ಪರಿಗಣಿಸಬೇಕು. ಆ ಜಾಗಕ್ಕೆ ಬೇರೆ ವ್ಯವಸ್ಥೆ ಯಾವುದು ಅಂತ ನೋಡಬೇಕು. ಅದು ಏನೇ ಆಗಿರಲಿ, ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಮಾಜದಲ್ಲಿನ ಮಾನಸಿಕ ಚೌಕಟ್ಟು, ಅದು ಏನೇ ಆಗಿರಲಿ, ಅದನ್ನು ಮುರಿಯೋ ಮೊದಲು ನಮ್ಮ ಬಳಿ ಲೇಸಾದ ಪರ್ಯಾಯ ವ್ಯವಸ್ಥೆ ಇದೆಯಾ ಅಂತ ನೋಡಬೇಕು.
ಪರ್ಯಾಯ ಇಲ್ಲದೇನೆ ಈಗ ಸಾಕಷ್ಟು ಚೆನ್ನಾಗಿರೋ ವ್ಯವಸ್ಥೆಯನ್ನು ಮುರಿದುಬಿಟ್ರೆ ಆಗೆಲ್ಲ ಕುಲುಗೆಟ್ಟು ಹೋಗುತ್ತೆ.